ಹಲೋ, ಏಯ್ ಏನದು? ನಮಸ್ಕಾರ ಆಹಾರತ್ರ ಅವರ. ನಿನ್ನ ಹೆಸರೇನ? ನನ್ನ ಹೆಸರು ಅಪ್ಪು ಅಂತ. ಏನ್ ಬೇಕು? ಹೇಗಿದ್ದೀರಾ ಸರ್? ಹಿಂಗಿದ ನೋಡ್ತಾ ಇದೆಯಲ್ಲ, ಎಲ್ಲಾ ಕಚ್ಚಡಗಳ ನಡುವೆ ಓಡಾಡ್ಕೊಂಡಿದ್ದೀನಿ. ನಿಮ್ಮ ವಿಡಿಯೋಗಳನ್ನ ನೋಡ್ತಾ ಇರ್ತೀನಿ, ಆದ್ರೂ ಕೇಳ್ಬೇಕಲ್ವಾ ಸರ್? ನೀನ್ ನೋಡ್ತಾ ಇದೀಯಾ, ಎಲ್ಲಾ ಹೋರಾಟ ನೋಡ್ತಾ ಇದೀಯಾ, ಹೆಂಗಿದ್ಯಾ ಅಂತ ಕೇಳ್ತೀಯಾ? ಹೋರಾಟಗಳಲ್ಲ ಸರ್, ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಹೇಗಿದೆ ಅಂತ ಕೇಳೋಣ. ಚೆನ್ನಾಗಿದ್ದೀನಲ್ಲ, ಗಟ್ಟಿಯಾಗಿದ್ದೀನ. ಕಲ್ಲಿಗೆ ಏನಾಗುತ್ತ? ಕಲ್ಲಿಗೆ ಏನು ಆಗಲ್ಲ ಸರ್, ನಮ್ಗೂ ಕಲ್ಲನ್ನ ನೋಡಿದ ತಕ್ಷಣ ನಮ್ಗು ಅನ್ಸಲ್ವಾ ಯಾವಾಗಪ್ಪ ಮುಟ್ತೀವಿ, ಬಿಸಿ ಇರತ್ತಾ ತಣ್ಣಗಿರತ್ತಾ ಅಂತ ಗೊತ್ತಿಲ್ವಲ್ಲ. ಅಯ್ಯೋ ಬಂಗಾರ, ಎಷ್ಟು ಚೆನ್ನಾಗಿ ಮಾತಾಡ್ತೀಯ. ಯಾರ ನೀನು? ನಿಮ್ಮ ಒಂದು ಅಭಿಮಾನಿ ಸರ್. ಅಯ್ಯೋ ನಂಗೆ ಅಭಿಮಾನಿ ಬೇಡ ಕಣ. ಇಟ್ಕೊಂಡಿದಾರೆ ಸರ್, ನೀವು ಅಭಿಮಾನಿನ ಇಟ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ, ಬಟ್ ನೀವು ಒಪ್ಕೊಳ್ಳಿಲ್ಲ ಆದ್ರೂ ಪರವಾಗಿಲ್ಲ, ನಾನು ಅಭಿಮಾನಿಯಾಗೆ ಇರ್ತೇನೆ. ಅಯ್ಯೋ ದೇವ, ನೀನು ಸಿಕ್ಕಾಕೊಳ್ಳೋದೇ ಇಲ್ವಲ್ಲ ಅವ್ರ ಹತ್ರ ಹತ್ರ ಯಾಕೆ ಅಂತ ಸರ್. ಮತ್ತೆ ಸರ್, ನಾನು ನಿನ್ನೆ ನಿಮ್ದು ಒಂದು ಪೋಸ್ಟ್ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಯಾವ್ದು? ಜೂಜಾಟದ ಬಗ್ಗೆ ಮತ್ತೆ ಪುನಃ ಮಾತಾಡಿದ್ರಿ. ಸುಮ್ಮನೆ ತಿನ್ನೋಕೆ ಬೊಗಸೆ ಕುಡಿಯೋಕೆ ಅದ್ ನೋಡಿದ್ಯಾ? ಅದು ನೋಡ್ದೆ. ಮತ್ತೆ ಸರ್, ಪ್ರತಿ ಸಲಿ ನಿಮ್ಮ ವಿಡಿಯೋ ನೋಡಿದ್ದಾದ್ಮೇಲೆ ನಮ್ಗ ಮನ್ಸಲ್ಲಿ ಒಂದ್ ಅನ್ಸೋದು, ಇಡೀ ಒಂದು ಮನುಷ್ಯ ಕುಲಕ್ಕೆ ಒಬ್ರು ಇನ್ನೊಬ್ರು ಮೆಸೆಂಜರ್ ಸಿಕ್ಕಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ಓಕೆ ಬಂಕರ್, ಏನ್ ಬೇಕು ಹೇಳ ನಿನ್ಗೆ ಇವಾಗ? ಸರ್, ಎರಡು ವಿಷಯಗಳು. ನೆನ್ನೆ ನಾನು ಇಷ್ಟು ದಿನ ನಾನು ನೋಡೇ ಇಲ್ಲ ಸರಿ, ಸುಮಾರು ಒಂದು ಮೂರ್ನಾಲ್ಕು ವರ್ಷ ಆಗ್ಬಿಟ್ಟಿತ್ತು. ಬೆಂಗಳೂರು ಅಂತ ಸಿಟಿನಲ್ಲಿ ಈಗ ನಾಗರಾವ್ ನೋಡೋದೇ ದೊಡ್ಡ ವಿಷಯ. ನೆನ್ನೆ ಒಂದು ಸರಿ ಸುಮಾರು ಒಂದು 6 ಅಡಿ ಇರ್ಬೋದು ನಾಗರಾವ್ ನೋಡಿದೆ. ಬೆಂಗಳೂರೇ ನಾಗಭೂಮಿ ಕಣ. ಏ, ನಾಗರ ಬಾವಿನ ಮೊದಲು ಕಂಡಾಗ ಅವನು ಟಿಪ್ಪು ಸುಲ್ತಾನ್ ಕಾಲದಲ್ಲೇ, ಅಂದ್ರೆ ಪೂರ್ಣಯ್ಯ ಹೈದರಾಲಿ ಕಾಲದಲ್ಲೇ ನಾಗಗಳು ಬಾವಿ ತುಂಬಾ ಇದ್ದಿದ್ದಕ್ಕೆ ಆ ಏರಿಯಾಗೆ ನಾಗರ ಬಾವಿ ಅಂತ ಹೆಸರು ಬಂತು. ಸರಿ ಸರಿ ಸರಿ. ಅದ್ರಿಂದ ಅದು ಫುಲ್ ವಿಶ್ವವಿದ್ಯಾಲಯ ಅದೆಲ್ಲ ನಾಗರ ಭೂಮಿ, ಅದು ನಾಗಭೂಮಿ ಅದು ಬೆಂಗಳೂರು. ಆದ್ರೆ ಇತ್ತೀಚೆಗೆ ಮರೀಚಿಕೆ ಆಗ್ಬಿಟ್ಟಿದೆ ಅಲ್ವಾ ಸರ್? ಇಲ್ಲ ಮರೀಚಿಕೆ ಆಗಿಲ್ಲ, ಆದ್ರೆ ಇದೆ ಅಲ್ಲೆಲ್ಲ ಓಡಾಡುತ್ತೆ. ಸರಿ ಸರ್, ನೋಡಿದೆ. ಕೊಂದ್ರೆ ಪಾಪಿಗಳಷ್ಟೇ, ಕೊಂದವರೇ ಕೊಂದವ್ರು ಬೆಂಗಳೂರಲ್ಲಿ ಉಳಿಯೋಕೆ ಆಗಲ್ಲ, ಓಡಿಸ್ಬಿಡುತ್ತೆ ಬೆಂಗಳೂರು. ನೋಡ್ದೆ ಸರ್, ನೋಡಿ ಸ್ವಲ್ಪ ಒಂದ್ 10-15 ನಿಮಿಷ ಬಿಟ್ಕೊಂಡು ಮತ್ತೆ ಎರಡಾವು ಒಂದೇ ಸಮ ನೋಡ್ದೆ. ಒಳ್ಳೇದಾಗಿ, ನೀವು ಮಾತ್ರ ಕಾಪಾಡಿ ಪ್ರಾಣಿ ಮೃಗಗಳನ್ನ ಕೊಲ್ಲಬೇಡಿ. ನಿಮ್ಮ ವೃಕ್ಷ ರಕ್ಷಣೆಯನ್ನ ನೋಡ್ಕೊಂಡು ಬೆಳೀತಾ ಇದೀವಿ ಸರ್ ನಾವು ಇತ್ತೀಚೆಗೆ. ಸೊ ಪ್ರಾಣಿ ಪಕ್ಷಿಗಳು ಇವುಗಳ ದಾಟಿ ಆದ್ಮೇಲೆ ಮನುಷ್ಯರು ಬಾಳೋದಕ್ಕೆ ಸೂಕ್ತ ಈ ಭೂಮಿಗೆ. ಸೊ ಪ್ರತಿಯೊಂದನ್ನು ನಾವು ಅವಲೋಕನ ಮಾಡುತ್ತಾ ಬರ್ತಾ ಇದ್ದೀನಿ ಇತ್ತೀಚೆಗೆ. ಸೊ ಇದೆರಡು ಹೇಳ್ಬೇಕನ್ಸ್ತ ಅಷ್ಟೇ, ಇದರಿಂದ ಏನಾಗತ್ತೆ ಏನಾಗ್ಬೋದು ಇದೆಲ್ಲ ನನಗೆ ಬೇಕು. ಇದರಿಂದ ನಿನಗೆ ತುಂಬಾ ದೊಡ್ಡ ಐಶ್ವರ್ಯ ಅಂತ ಸಂಭವಗಳಿದೆ. ಯಾಕಂದ್ರೆ ನಾಗ ಇವೊಂದು ಇದು ಎಲ್ಲಿ ಬರುತ್ತೆ ಅಂದ್ರೆ ಈ ದೇವನಹಳ್ಳಿಯಿಂದ ಈ ಕಡೆ ಬೆಂಗಳೂರು ಕಡೆ ಹೋಗ್ಬೇಕಾದ್ರೆ ಬೆಂಗಳೂರಲ್ಲೇ ಇದ್ದಿದ್ದು ಅದೇ ಟಾಪಿಕ್ ಮತ್ತೆ ಬರ್ತದೆ. ಹೈದ್ರಾಲಿ ಪೂರ್ಣ ಜೊತೆ ಈ ಸತ್ತಿ ಗೋಪಾಲ್ ರಾಜು ಹತ್ರ ಇದ್ರು, ಅವ್ರನ್ನ ಲಕ್ಷ್ಮಣಿ ಮದ್ವೆ ಆದ್ಮೇಲೆ ಒಡೆಯರ್ ಫ್ಯಾಮಿಲಿಗೆ ಬಳುವಳಿ ಆಗಿ ಹೋಗ್ತಾನೆ ಹೈದ್ರಾಲಿ. ಆವಾಗ ಹೋಗ್ಬೇಕಾದ್ರೆ ಬೆಂಗಳೂರು ನಾಗರಬಾವಿ ಹತ್ರನೇ ಮಲ್ಕೊಂಡಿರ್ತಾನೆ ಮರದ ಕೆಳಗಡೆ. ಆವಾಗ ಒಂದು ನಾಗರಹಾವು ಅವನ ತಲೆ ಮೇಲೆ ಇತ್ತು ಅಂತ ಪೂರ್ಣಯ್ಯ ಹೇಳ್ತಾನೆ. ಅಂದ್ರೆ ನಾಗರ ಹಾವು ಕಾಣದೆ ಒಂದು ರಾಜಲಕ್ಷಣ ಅಂತ ಅದು ಪುಕಾರ ಆಗ್ಬಿಡುತ್ತೆ. ಏನು ಹಿಸ್ಟ್ರಿ? ಏಕೆ ಕೃಷ್ಣದೇವರಾಯರ ಮೇಲೆ ಕೂಡ ನಾಗರಹಾವು ಹರಡೆ ಬಿಚ್ಚಿತ್ತಂತೆ. ನಮ್ಮ ಚಂದ್ರಶೇಖರ ಆಜಾದ್ನ ಮೇಲೂ ನಾಗರಹಾವು ಹರಿದಾಡಿತ್ತಂತೆ ಒಂದು ಕಾಡಲ್ಲಿ ಮಲಗಿದ್ರೆ. ಹಿಂಗೆ ನಾಗರಹಾವು ಹತ್ರ ಬರ್ಬೇಕು ಅಂದ್ರು ಕಾಣ್ಬೇಕು ಅಂದ್ರು ಪುಣ್ಯ ಮಾಡಿರ್ಬೇಕು ಕೂಡ. ಸರಿ ಸರ್, ಮತ್ತೆ ಅದೆರಡು ಸ್ವಲ್ಪ ನಾನು ಹೇಳೋದ ಬೇಡ ಅಂತ ಗೊತ್ತಿಲ್ಲ,
ಎರಡು ಸೇರೋ ಸಮಯದಲ್ಲಿ ಮತ್ತೆ ಇನ್ನೊಂದ್ಸಲಿ ನೋಡಕ್ ಹೋದೆ, ತಲೆ ಬಗ್ಸ್ಕೊಂಡ್ಬಿಟ್ಟೆ ಸರ್ ನಾನು. ಏನಾಗಲ್ಲ, ಇಡು ಫೋನ್, ಇನ್ನು ಜಾಸ್ತಿ ಮಾತಾಡ ಕಾಲ್ ಮುರಿತೀನಿ ಕತ್ತೆ ಸರ್. ಅಲ್ಲ ಅಷ್ಟೇ ಸರ್, ಇನ್ನೇನಿಲ್ಲ. ಮತ್ತೆ ನಿಮ್ಮ ಇದೇ ಚಳುವಳಿಗಳು. ಮತ್ತೆ ಸರ್ ನನಗೆ ಇನ್ನೊಂದು ಅಂತ ಹೇಳಿದ್ರೆ, ಈ ವರ್ಷದಲ್ಲಿ ಸರಿ ಸುಮಾರು ಒಂದು 50,000 ಗಿಡ ಸಸಿಗಳನ್ನ ನೆಡೋದಕ್ಕೆ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಬೇಕು. ದಯವಿಟ್ಟು ನನ್ನ ಕೇಳ್ತೀಯ, ನನ್ನ ಕೇಳಿದ್ರೆ ನಾನು ನಿನ್ಗೆ ಹೇಳೋದಿಷ್ಟೇ, ನೀನು 50,000 ಮರಗಳನ್ನು ಕಾಪಾಡು, ಅಂದ್ರೆ ಕಾಪಾಡು, ನೆಡೋದಲ್ಲ. ನೆಡೋದು ಅಂದ್ರೆ ಏನ್ ಗೊತ್ತೇನಾ, ಒಂದು ಮರ ಅದರಲ್ಲಿ ಎಷ್ಟು ಹೂವ ಇರುತ್ತ, ಗುಲ್ಮೋಹರ್ ಎಷ್ಟು ಹೂವ ಇರುತ್ತೆ, ಎಣಿಸಲಾರದಷ್ಟು ಸಿಗುತ್ತೆ. ಒಂದು ಮರ ಅಷ್ಟು ಮರಗಳನ್ನ ತಾನೇ ನೆಟ್ಕೊಳತ್ತೆ. ಹೌದೌದು, ನಾವು ನೆಟ್ರೆ ಇಷ್ಟಪಡ್ತೀವಿ. ನಿನ್ ಮಗುನ ಯಾರಾದ್ರೂ ಎತ್ಕೊಟ್ರೆ ಇಷ್ಟಪಡ್ತೀಯ, ನೀನೇ ಇಷ್ಟಬೇಕಲ್ವಾ ಹಂಗೆ ಮರಗಳಿಗೆ. ಆದ್ರಿಂದ ಮರಕ್ ಬೇಕಾಗಿರೋದು ಮನುಷ್ಯನಿಂದ ಹಾನಿ ಆಗಿರೋದ್ರಿಂದ ಕಾಪಾಡೋದಷ್ಟೇ. ಈ ಎಲ್ಲ ಪಿನ್ಗಳು ತೊಂದರೆ ಮಾಡಿ ರೂಟ್ ಅಲ್ಲಿ ಕಾಂಕ್ರೀಟ್ ಹಾಕಿ ಚಿತ್ರಹಿಂಸೆ ಅನುಭವಿಸ್ತಾರೋ ಮರಗಳಿದ್ದಾರೆ, 300-400 ವರ್ಷದ ಮರಗಳು, ಅವುಗಳನ್ನ ಕಾಪಾಡಿದ್ರೆ ನೀನು 3,000-4,000 ಮರ ನೆಟ್ಟಂಗೆ, ಒಂದು ಮರ ಕಾಪಾಡಿದ್ರಿ. ಸರಿ ಸರ್, ನಿನ್ ಮೇಲೆ ಇಡು ಫೋನು, ಬಸ್ ಮಾತಾಡ್ಬೇಕನ್ಸ್ತಾ ಇದೆ ಸರ್.